ನೀವು ಎಲ್ಲರೂ ಮನೆಗೂ ಡೆಲಿವರಿ ಮಾಡ್ತಾ ಇದ್ದೀರಾ ಊಟನ ಹಸ್ಕೊಂಡು ಮಾತ್ರ ಐದು ಕರೆಕ್ಟ್ ಊಟ ಮಾಡಬೇಕು. ನಿಮ್ ಜೊತೆ ಒಂದು ಊಟ ಮಾಡಬೇಕು, ನೀವು ಎಲ್ಲರೂ ಊಟ ಕೊಡ್ತೀರಾ, ನಾನ್ ನಿಮ್ ಜೊತೆ ಊಟ ಮಾಡೋಣ, ಒಂದು ಸಂತೋಷ ಹಂಚ್ಕೊಳ್ಳೋಣ, ಒಂದು ನಿಮಿಷ ಈ ಸಿನಿಮಾ ಒಂದು ಇಂಥ ಮಾಡಿದ್ರೆ ಒಂದು ಮೆಮೊರಿ ಇದೆ. ಸಮಯಕ ಮತ್ತೆ ಸ್ಟ್ರಿಕ್ಟಿ ಹುಡುಗರಿಗೆ ಒಂದು ರೆಸ್ಪೆಕ್ಟ್ ಕೊಡಬೇಕು ಡೆಲಿವರಿ ಬಾಯ್. ಈ ಕಾರಣಕ್ಕೋಸ್ಕರ ನಾನು ಏನ್ ಮಾಡಬೇಕಂತ, ನಾನು ಬೀದಿ ಹಿಡಿದು ಪ್ರಮೋಷನ್ ಮಾಡಬೇಕು. ನಾನು ಡೆಲಿವರಿ ಬಾಯ್ ಪಾತ್ರ ಮಾಡಿದ್ದೇನೆ, ಬಟ್ ಇದ್ರ ಮುಖಾಂತರ ನಾನೇನ್ ಮಾಡ್ತೇನೆ ಅಂದ್ರೆ ನಿಮ್ಗೆಲ್ಲ ಒಂದು ರೆಸ್ಪೆಕ್ಟ್ ಕೊಡ್ಬೇಕು. ಕೆಲಸ ಅವರಿಗೆ ಒಂದೂವರೆ ವರ್ಷ ಆಯ್ತು ಸರ್ ನನ್ಗೆ, ನಾನು ಸುಗ್ಗಿ ಮಾಡಿ ಇಲ್ಲಾಂದ್ರೆ ಒಂದು ಐದು ಫೇಕ್ ಆರ್ಡರ್ ಮಾಡಿದೆ. ಒಂದು ದಿನ ಟೈಮಲ್ಲಿ ಪೆಟ್ರೋಲ್ಗೂ ಕಾಸು ಇರಲ್ಲ ಸರ್ ನಮ್ಮ ಹತ್ರ, ತುಂಬಾ ಅಂದ್ರೆ ತುಂಬಾ ಕಷ್ಟ ಇದೆ ಸರ್. ಡೆಲಿವರಿ ಬಾಯ್ ಸರ್ ಕ್ಯಾಶ್ ಆನ್ ಡೆಲಿವರಿ ಮಾಡ್ಬಿಟ್ರೆ ಅಮೌಂಟ್ ಕೊಡಲ್ಲ ಸರ್, ಫುಡ್ ಈಸ್ಕೊಳ್ತದೆ ಕಾಸಿಲ್ಲ ಕಣಪ್ಪ, ಅಮೌಂಟ್ ಇಲ್ಲ ಹೋಗಪ್ಪ ಅಂತ ವಾಪಸ್ ಚಾಕ್ ತೋರಿಸ್ತಾರೆ ಸರ್. ಮೂರ್ ಅವರ್ ನಾಲ್ಕು ಅವರ್ ಆರ್ಡರ್ ಇರಲ್ಲ, ರೆಸ್ಟೋರೆಂಟ್ ಹತ್ರ ಎಲ್ಲ ಬಿದ್ದಿ ಅಲ್ಲಿ ಇರಬೇಕು, ವೇಟ್ ಮಾಡಬೇಕು, ತುಂಬಾ ಡೆಲಿವರಿ ಬಾಯ್ಸ್ಗಾಗಿ ತುಂಬಾ ಕಷ್ಟ ಆಗೈತೆ ಸರ್. ಈಗ ಅಚ್ಚನ ಈಗ ಒಟ್ಟಿಗೆ ಇದೀವಿ, ಒಂದ್ ಆರ್ಡ್ರು ಬೇರೆ ಕಡೆ, ಒಂದೊಂದ್ ಆರ್ಡ್ರು ಒಂದೊಂದ್ ದಿಕ್ಕಾಗ್ತಾರೆ, ಒಬ್ರು ಒಂದೊಂದ್ ಕಡೆ ಹೋಗ್ತಾರೆ. ಅವಾಗ ಕಾಲ್ ಮಾಡಿದ್ರು ಸಡನ್ ಆಗಿ ಯಾರು ಬರೋದು ಇಲ್ಲ ಸರ್. ಮೇಘಾಲಯದಿಂದ ಕ್ಯಾಶ್ ಆನ್ ಡೆಲಿವರಿ ಆಗಿದೆ. ನಾನು ಡೆಲಿವರಿ ತಗೊಂಡೋದೆ ಹೊಸ್ಕೇರಳ್ಳಿ, ಹೊಸ್ಕೇರಳ್ಳಿಯಿಂದ ಹಳ್ಳಿ ಮರೆಯಿಂದ ಒಳಗಡೆ ಒಂದು ಸಂಧಿ ರೋಡು ಹೋಗಿದ್ದೀನಿ. ಎಲ್ಲ ಗಾಂಜಾ ಹೊಡಿದ್ರೆ ಫುಲ್ಲು ನೆಶಲಿದ್ದಾರೆ, ಕ್ಯಾಶ್ ಕೊಡಿ ಅಂದೆ. ಫುಲ್ಲು ನೆಶಲಿದ್ದಾರೆ. ಈಗೇನು ಮಾಡ್ತೀಯಾ ಮಾಡಲ್ವಾ, ನಿಮ್ಗೆ ಕೊಡ್ತೀಯ ಕೊಡಲ್ವಾ, ಅವನು ಇಂದ ಬಾ ಏ ಮಚ ಈಸ್ಕೊಂತ್ಯ, ಈಸ್ಕೊಂಡ್ ಬಾ ಬೇಗ ಅಯ್ಯ ಅನ್ನತ್ರ ಏನೇ ತೀಸ್ಕೊಂಡು ಎರಡು ನಿಮಿಷನೂ ನಿಂತ್ಕೊಳ್ಳಿಲ್ಲ ಬಂದ್ಬಿಟ್ಟೆ. ಅವ್ನು ಕ್ಯಾನ್ಸಲ್ ಮಾಡೋದ್ ನಾನು ಕೊಟ್ಟೆ, ಅಲ್ಲಿ ಗಂಟ ಕೊಟ್ಟಿರ್ಲಿಲ್ಲ. ಏನ್ ಮಾಡೋ ಸರ್, ನಮ್ ಸೇಫ್ಟಿ ನಮ್ಗೆ ಬೇಕು. ನಮ್ ಸೇಫ್ಟಿ ಇಲ್ದ ನಾವ್ ಈಗ ಕ್ಯಾನ್ಸಲ್ ಮಾಡೋದ್ ನಾವು ಫುಡ್ ಎತ್ಕೊ ಬಂದ್ರೆ ಅವ್ರ ಅಷ್ಟೇ, ನಾವ್ ಏನಾರ ಮಾಡಿದ್ರೆ ಏನ್ ಮಾಡೋದು. ಹನ್ನೊಂದ್ ಗಂಟೆಗೆ ಆರ್ಡರ್ ಬಿದ್ದಿದ್ದು ಲಾಸ್ಟ್ ಆರ್ಡರ್ ಮೇಲಿದ್ದಾರೆ. ನಮ್ ತಂಗಿ ಒಟ್ಟು ಮೂರ್ ತಿಂಗಳು ಸಿಗೋದು, ಈಗ ನನ್ ತಂಗಿನೂ ಮೋಸ ಮಾಡಿದ್ಲು, ಅದಕ್ಕಾಗಿ ಯಾರ ಜೊತೆ ಬೇಡ ಅಂತ ಸುಮ್ನೆ ಇಲ್ಲಿ ಗೋಪಾಲ ಒಬ್ರು ಪರಿಚಯ ಆದ್ರು ಅವ್ರ ಮನೇಲೇ ಐತಿಂಗ್ ಎಲ್ಲಾರನ್ನು ಮೀರಿಕೊಂಡು ಚಾಲೆಂಜಿಂಗ್ ಆಗಿ ಬರ್ತದೆ ಲೈಫ್, ಒಂದೇ ಸಲ ಲೈಫ್ ಸಿಗೋದು. ಆ ಲೈಫ್ ಅಲ್ಲಿ ಚೆನ್ನಾಗಿ ಬದುಕಬೇಕು, ಸಂತೋಷ ಬದುಕಬೇಕು, ಅದಕ್ಕೇನ್ ಬೇಕು ಮಾಡಬೇಕು. ನಿಮ್ಮ ಅಜ್ಜಿ ಇದಾರೆ, ನಿಮ್ಮ ಅಜ್ಜಿ ಚೆನ್ನಾಗಿ, ಇಷ್ಟು ಒಳ್ಳೆ ಫ್ರೆಂಡ್ಸ್ ಇದಾರೆ ಸುತ್ತ, ಅವ್ರ ಜೊತೆ ಚೆನ್ನಾಗಿದ್ದೀವಿ. ಯಾರು ನಾಲ್ಕು ಜನ ಸ್ನೇಹಿತರು ಚೆನ್ನಾಗಿದ್ದಾರೆ, ನಾಲ್ಕು ಜನ ಸ್ನೇಹಿತರು ಒಳ್ಳೆ ಸಿಕ್ಕಿ ಸಿಗ್ತಾರೆ, ಅವ್ರ ಜೊತೆ ನಾವು ಲೈಫ್ ಅನ್ನ ಮೂವ್ ಮಾಡಬೇಕು. ಓಕೆ, ನೀವು ಇನ್ಸ್ಪೈರ್ ಆಗಬೇಕು ಇನ್ನೊಂದು ನಾಲ್ಕು ಜನಕ್ಕೆ. ಯಾವತ್ತೂ ಅಷ್ಟೇ ಕೆಳಗಡೆ ಕಡೆ ಬಂದಕ್ಕೂ ಬಿಡಿ, ಮೇಲೆ ಎದ್ದೆ ನಿಲ್ಬೇಕು. ನೀವು ಕಲ್ತ್ಕೊಂಡ್ರಿ, ದೊಡ್ಡ ಮಟ್ಟಕ್ಕೆ ಹಾರ್ಡ್ ವರ್ಕ್ ಮಾಡಿ, ಸೇವಿಂಗ್ಸ್ ಮಾಡಿ. ನಾನು ಎಲ್ರಿಗೂ ಅಷ್ಟೇ ಹೇಳಿದ್ಬಿಟ್ಟು, ಸೇವಿಂಗ್ಸ್ ಮಾಡಿ, ದುಂದು ವೆಚ್ಚ ಮಾಡ್ಕೊಂಡು ಲೈಫಲ್ಲಿ ಸೇವಿಂಗ್ಸ್ ಮಾಡಿ ಒಳ್ಳೇದಾಗುತ್ತೆ. ಬೇರೆ ಲೆವೆಲ್ ಹೋಗ್ತೀರಾ ಅಂತ ನನಗೆ ಆಸೆ ಇದೆ. ನನ್ನ ಕಡೆ ಏನ್ ಸಪೋರ್ಟ್ ಮಾಡ್ಬೋದೋ ನಾನು ಮಾಡ್ತೀನಿ. ನೀವು ಎಲ್ಲರೂ ಮನೆಗೂ ಡೆಲಿವರಿ ಮಾಡ್ತಾ ಇರ್ತೀರಾ, ಊಟನ ಹಸ್ಕೊಂಡು ಮಾತ್ರ ಐದು ಕರೆಕ್ಟ್ ಊಟ ಮಾಡಬೇಕು. ನನಗೊಂದು ಆಸೆ ಇದೆ, ನನಗೊಂದು ಸಂತೃಪ್ತಿಗೆ ನಾವು ತುಂಬಾ ಪ್ರಮೋಷನ್ ಮಾಡ್ತಾ ಇದೀವಿ. ಪೆಟ್ರೋನಾಕ್ಸ್ ಹದಿನೈದು ತಾರೀಕು, ಈ ಪೆಟ್ರೋನಾಕ್ಸ್ ರಿಲೀಸ್ ಹದಿನೈದು ತಾರೀಕು ಅರ್ಥಪೂರ್ಣ ಮಾಡಬೇಕು ಅಂತ ನನಗೆ ಆಸೆ. ಅಂದ್ರೆ ಹೇಳಿದ್ರೆ ಒಂದು ಅನಾಥಾಶ್ರಮ ಕೊಡ್ತೀವಿ, ನಾನು ಸಿನಿಮಾದ ಅನಾಥ ಹುಡುಗ, ಅಂದ್ರೆ ಅನಾಥಾಶ್ರಮದಲ್ಲಿ ಎಲ್ಲರ ಜೊತೆ ಊಟ ಮಾಡ್ತೀನಿ. ಇನ್ನೊಂದು ಆಸೆ ಏನಂದ್ರೆ ನನಗೆ ಹೇಳ್ತಾ ಇದ್ರು, ನೀವು ವಿಷಯಕ್ಕೆ ಊಟ ಕಂಪ್ಲೇಂಟ್ ಮಾಡ್ತೀವಿ, ನಾನು ಡೆಲಿವರಿ ಬಾಯ್ ಕ್ಯಾರೆಕ್ಟ್ ಮಾಡಿದ್ದೀನಿ, ಒಂದು ಕನೆಕ್ಷನ್ ರಿಯಲ್ ಲೈಫ್ ರಿಯಲ್ ಲೈಫ್ ಕನೆಕ್ಷನ್ ಆಗುತ್ತೆ ಅಂತ ನಿಮ್ ಜೊತೆ ಒಂದು ಊಟ ಮಾಡಬೇಕು. ನೀವೆಲ್ಲರೂ ಊಟ ಕೊಡ್ತೀರಾ, ನಾನು ನಿಮ್ ಜೊತೆ ಊಟ ಮಾಡೋಣ, ಒಂದು ಸಂತೋಷ ಹಂಚ್ಕೊಳ್ಳೋಣ, ಒಂದು ನಿಮಿಷ ಅಟ್ಲೀಸ್ಟ್ ಈ ಸಿನಿಮಾ ಒಂದು ಈ ತರ ಮಾಡಿದ್ರೆ ಒಂದು ಮೆಮೊರಿ ಇರಲಿ. ಇವಾಗ ಎಲ್ಲ ಅವರು ಮರ್ತುಬಿಟ್ಟು ಏನ್ ಗೊತ್ತಾ, ಐದು ನಿಮಿಷ ಒಳ್ಳೆ ಊಟ ಮಾಡ್ಕೊಂಡು ನಗಿನಂತ ಖುಷಿಯಾಗಿ ಕಾರ್ಯಕ್ರಮ ಅವ್ರಿಗೆ ಆ ಐದು ನಿಮಿಷ ಸಂತೋಷ ಇರುತ್ತಲ್ಲ ಲೈಫಲ್ಲಿ, ಅದೇ ಮೇನ್ ಇಂಪಾರ್ಟೆಂಟ್. ಎಲ್ಲ ನೋವುಗಳು ಮರ್ತುಬಿಡಿ, ಇವತ್ತು ಎಲ್ಲ ಖುಷಿಯಾಗಿ ನನ್ನ ಜೊತೆ ಒಂದು ಊಟ ಮಾಡೋಣ, ಓಕೆನಾ? ಅವ್ರ ಹತ್ತು ಜನ ನೀವು ಎಷ್ಟು ಜನ ಇದ್ರೋ, ನೀವು ಸ್ವಿಗ್ಗಿ ಬಾಯ್ಸ್ ಎಷ್ಟು ಜನ ಇದ್ರೆ ನನ್ನ ಲೆಕ್ಕ ಕೊಡಿ, ಅಷ್ಟು ಜನಕ್ಕೆ ಟಿಕೆಟ್ ನಾನು ತೋರಿಸ್ತೀನಿ. ಓಕೆ, ಪೆಟ್ರೋಲ್ ಮ್ಯಾಕ್ಸ್ಗೆ ಹದಿನೈದು ತಾರೀಕು ಎಲ್ಲರೂ ನೋಡ್ಬೇಕು. ನೀವು ಎಷ್ಟು ಜನ ಹೇಳ್ತೀವಿ ಅಷ್ಟು ಜನಕ್ಕೆ ನಿಮ್ಗೆ ಗೋಪಾಲ್ ಮಾಡ್ತಿರ್ಲ ಅರೇಂಜ್ ಮಾಡ್ಕೊಡ್ತೀನಿ. ಯಾಕೆ ಖುಷಿ ಅಂತಂದ್ರೆ ಪರ್ಸನಲಿ ಜೀವನ ಪರ್ಯಂತ ಒಂದು ನೆನಪಿದೆ ನನಗೆ ಈ ತರದ ಒಂದು ಮಾಡಿದ್ರೆ. ಎಲ್ಲಾ ಸಿನಿಮಾಗೂ ಈ ತರ ಮಾಡಕ್ಕಾಗಲ್ಲ. ಪೆಟ್ರೋಮ್ಯಾಕ್ಸ್ ಅಲ್ಲಿ ಒಂದು ಕಾರಣ ಏನಂದ್ರೆ, ನಾನು ಡೆಲಿವರಿ ಬಾಯ್ ಆಗಿರೋದ್ರಿಂದ ಆ ಕಾನ್ಸೆಪ್ಟ್ ಒಳಗಡೆ ಬರೋಣ. ನಾನು ಯಾವಾಗ ಈಗ ಜನಗಳ ಬಗ್ಗೆ ಮಾತಾಡ್ತಾ ಇರ್ತೀವಲ್ಲ, ಜನಗಳ ಜೊತೆಗಿರ್ಬೇಕು ಅಂತ ಅನಿಸ್ತು ನನಗೆ. ಅದಕ್ಕೆ ಈ ತರದ್ ಮಾಡಿ ಪ್ರಮೋಷನ್ ಈಗ ಎಲ್ಲ ದುಡ್ಡು ಖರ್ಚು ಮಾಡಿ ಮಾಡ್ತೀವಿ ಪ್ರಮೋಷನ್.
ಪಟ ದುಡ್ಡು ಯೂಸ್ ಆಗಬೇಕು ಅಂತ ಅನಿಸ್ತು ನನಗೆ ಈ ಸಲ. ಆದ್ರೆ ಯಾರು ನಾಲ್ಕು ಜನಕ್ಕೆ ಯೂಸ್ ಆಗುತ್ತದೆ ಹಂಗ್ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡಿದೆ. ನೀವು ನಮ್ ಜೊತೆ ಪುಸ್ತಕ ಊಟ ಮಾಡ್ತಾ ಕಸ್ಟಮರ್ ಕೂಡ ಕೊಡಲ್ಲ, ರೆಸ್ಟೋರೆಂಟ್ ಅವರು ಕೊಡಲ್ಲ. ಆದ್ರೆ ನೀವು ತುಂಬಾ ಬೇಗ ಬಿಡಿ ಸರ್, ಇಷ್ಟೊಂದು ಮಾಡಿ ಊಟ ಎಲ್ಲ ಕೊಡ್ತಿ ಎಲ್ಲ ಮಾತಾಡಿದ್ರೆ. ಯಾರೋ ಲೇಡೀಸ್ ಮನೆ ಕೂಡ ಹಾಕ್ಬಿಟ್ಟಿಲ್ಲ, ಅವ್ರು ಏನ್ ಕೊಡ್ಬಿಟ್ಟು ಸೂಪರ್. ಯಾರು ಯಾರು ಮ್ಯಾಮ್ ನೋಡೋದು ಹತ್ತು ನಿಮಿಷ ಮೀಟ್ ಮಾಡೋದು ಒಂದು ಸಂತೋಷ ಆಗುತ್ತಲ್ಲ, ಅದಷ್ಟೇ ಮುಖ್ಯ. ನಾನ್ ನಂಬುದು ದುಡ್ಡು ಕಾಸು ಊಟ ತಿಂಡಿ ಎಲ್ಲ ಸೆಕೆಂಡ್ರಿ, ಅದೆಲ್ಲ ಸಿಗುತ್ತೆ, ಖುಷಿಯಲ್ಲಿ ಸಿಗುತ್ತೆ. ಎಷ್ಟು ದುಡ್ಡಿದ್ರೆ ಸಿಗಲ್ಲ, ಫೋಟೋ ಸಿಗೋಣ.